ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ಹಣೆಗೆ ಹಚ್ಚಿಕೊಳ್ಳಲು ಸಿಂಧೂರವನ್ನ ನೀಡ್ತಾರೆ ತಾಯಿಯ ದೇವಸ್ಥಾನಗಳಲ್ಲಿ ಕುಂಕುಮವನ್ನು ನೀಡುತ್ತಾರೆ ಕೆಲವು ದೇವಸ್ಥಾನಗಳಲ್ಲಿ ಶ್ರೀಗಂಧವನ್ನು ನೀಡುತ್ತಾರೆ ಇನ್ನು ಶಿವನ ದೇಗುಲಗಳಲ್ಲಿ ವಿಭೂತಿಯನ್ನು ಕೊಡ್ತಾರೆ ಆದರೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ಹಣೆಗೆ ಸಿಂಧೂರವನ್ನು ಹಚ್ಚಿಕೊಂಡು ಬರುತ್ತೇವೆ ಅದೇ ರೀತಿ ಆಂಜನೇಯ ದೇಗುಲದಲ್ಲಿ ಕೇಸರಿ ಬಣ್ಣದ ಸಿಂಧೂರವನ್ನು ನೀಡುತ್ತಾರೆ ಈ ಸಿಂಧೂರವನ್ನು ಆಂಜನೇಯನಿಗೂ ಕೂಡ ಹಚ್ಚಿರ್ತಾರೆ ಇದನ್ನು ನಮಗೂ ಕೂಡ ಹಚ್ಚಿಕೊಳ್ಳಲು ನೀಡುತ್ತಾರೆ ಇದು ಎಲ್ಲರಿಗೂ ಕೂಡ ಗೊತ್ತಿರುತ್ತದೆ ಆದರೆ ಈ ಆಂಜನೇಯ ದೇಗುಲದಲ್ಲಿ ನೀಡುವ ಸಿಂಧೂರವನ್ನು ಹಚ್ಚಿಕೊಳ್ಳುವುದರಿಂದ ಎಷ್ಟೆಲ್ಲ ಅನುಕೂಲಗಳು ಇವೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಮನೆಯಲ್ಲಿ ಗಂಡ ಹೆಂಡತಿಯರ ಮಧ್ಯ ಜಗಳ ಕಿತ್ತಾಟ ಮುನಿಸು ಸಾಮಾನ್ಯ ಆದರೆ ಪ್ರತಿದಿನ ಕೂಡ ಗಂಡ ಹೆಂಡತಿಯರು ಜಗಳ ಆಡ್ತಿದ್ದಾರೆ ಅಂದರೆ ಆ ಜಗಳವನ್ನ ಕಡಿಮೆ ಮಾಡಲು ತುಂಬ ಸುಲಭ ವಿಧಾನ ಎಂದರೆ ಅದು ಆಂಜನೇಯನ ಸಿಂಧೂರದಿಂದ ನಂಬಲು ಆಗುವುದಿಲ್ಲ ಆದರೆ ಇದು ಸತ್ಯ ಈ ರೀತಿ ಪ್ರತಿನಿತ್ಯ ಜಗಳವಾಡುತ್ತಿರುವಾಗ ಗಂಡ ಹೆಂಡತಿಯರು ನಿತ್ಯ ಆಂಜನೇಯನ ಸಿಂಧೂರವನ್ನು ಹಚ್ಚಿಕೊಂಡರೆ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರು ಜಗಳ ಕಿತ್ತಾಟ ನಿಂತು ಸಂತೋಷದಿಂದ ಜೀವನವನ್ನು ನಡೆಸ್ತಾರೆ ಕೆಲವರ ಮನೆಯಲ್ಲಿ ಯಾವಾಗಲೂ ತುಂಬ ಭಯ ಭೀತಿ ಅಂಜಿಕೆಯಿಂದ ಒದ್ದಾಡ್ತಿರ್ತಾರೆ ಇಂಥವರು ಕೂಡ ಆಂಜನೇಯನ ದೇಗುಲದಲ್ಲಿ ನೀಡುವ ಸಿಂಧೂರವನ್ನು ಹಚ್ಚಿಕೊಂಡರೆ ಎಲ್ಲ ರೀತಿಯ ಭಯ ಹೋಗುತ್ತದೆ ಯಾರ ಮನೆಯಲ್ಲಿ ಆದರೂ ಗಂಡ ಹೆಂಡತಿ ಮತ್ತು ಮಕ್ಕಳ ನಡುವೆ ಸುಖ ಸಂತೋಷ ಎಂಬುದು ಇಲ್ಲದಿದ್ದರೆ ಅಂಥವರು ಆಂಜನೇಯನ ಸಿಂಧೂರವನ್ನ ಹಚ್ಚಿಕೊಂಡ್ರೆ ಮನೆಯಲ್ಲಿ ಸದಾ ಸುಖ ಸಂತೋಷ ಶಾಂತಿ ಎಂಬುದು ನೆಲೆಸಿರುತ್ತದೆ ಚಿಕ್ಕ ಮಕ್ಕಳಿಗೆ ಬಾಲಗ್ರಹ ಆಗುತ್ತದೆ ಎಂದು ಬಾಲಗ್ರಹದ ಪುಸ್ತಕವನ್ನು ಮಕ್ಕಳು ಮಲಗುವ ಜಾಗದಲ್ಲಿ ಇಡುತ್ತಾರೆ ಆದರೆ ಈ ರೀತಿ ಬಾಲಗ್ರಹದಿಂದ ಮಕ್ಕಳು ಗಲಾಟೆ ಮಾಡುವುದು ಚೀರುವುದು ಹಠ ಮಾಡುವುದು ಮಾಡುತ್ತಿದ್ದರೆ ಅಂತಹ ಮಕ್ಕಳಿಗೆ ಆಂಜನೇಯನ ಸಿಂಧೂರವನ್ನು ಹಚ್ಚಿದರೆ ಭಯ ಹಠ ಕೋಪ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಎಲ್ಲವೂ ಕೂಡ ಕಡಿಮೆ ಆಗುತ್ತದೆ ವಿವಾಹವಾದ ನವದಂಪತಿಗಳು ಆಂಜನೇಯನ ದೇಗುಲಕ್ಕೆ ಹೋಗಿ ಆಂಜನೇಯನ ಸಿಂಧೂರವನ್ನು ಧರಿಸಿದರೆ ಅವರಿಗೆ ತುಂಬ ಧೈರ್ಯವಂತ ಮಕ್ಕಳು ಜನಿಸ್ತಾರೆ ವಿದ್ಯಾರ್ಥಿಗಳು ಪ್ರತಿ ಶನಿವಾರ ಹಾಗೂ ಮಂಗಳವಾರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಂಜನೇಯನ ಸಿಂಧೂರವನ್ನು ಹಚ್ಚಿಕೊಂಡ್ರೆ ಒಳ್ಳೆಯ ವಿದ್ಯಾಶಕ್ತಿ ಬರುತ್ತದೆ ರಕ್ತಹೀನತೆಯ ಸಮಸ್ಯೆಯಿಂದ ಒದ್ದಾಡುತ್ತಿರುವವರು ಆಂಜನೇಯ ಸ್ವಾಮಿಯ ತೀರ್ಥವನ್ನು ಸೇವಿಸಿ ಆಂಜನೇಯ ಸ್ವಾಮಿಯ ಸಿಂಧೂರವನ್ನು ಧರಿಸಿಕೊಂಡರೆ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತದೆ ಗ್ರಹಗಳ ಬಾಧೆಯಿಂದ ಒದ್ದಾಡುತ್ತಿರುವವರು ಆಂಜನೇಯ ಸ್ವಾಮಿಯ ಸಿಂಧೂರವನ್ನು ಧರಿಸಿದರೆ ಗ್ರಹ ಬಾಧೆಯ ಸಮಸ್ಯೆ ದೂರವಾಗುತ್ತದೆ ಮನೆಯಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಫೋಟೋ ಇಟ್ಟು ಅದಕ್ಕೆ ನಿತ್ಯ ಗಂಧ ಪುಷ್ಪಗಳಿಂದ ಅರ್ಚನೆ ಮಾಡಿ ನಂತರ ಅವುಗಳನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿದರೆ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗುತ್ತದೆ ಪ್ರತಿ ಶನಿವಾರ ಹಾಗೂ ಮಂಗಳವಾರ ಆಂಜನೇಯನ ದೇಗುಲಕ್ಕೆ ಹೋಗಿ ಅಲ್ಲಿ ಸಿಂಧೂರವನ್ನು ಹಚ್ಚಿಕೊಂಡ್ರೆ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗುತ್ತದೆ ಆಂಜನೇಯ ಸ್ವಾಮಿಯ ದೇಗುಲದಲ್ಲಿ ನೀಡುವ ಸಿಂಧೂರಕ್ಕೆ ಎಷ್ಟೆಲ್ಲ ಶಕ್ತಿ ಇದೆ ನೋಡಿ ಹಾಗಾಗಿ ಸಿಂಧೂರ ಹಚ್ಚಿಕೊಳ್ಳುವುದನ್ನು ಮರಿಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿರಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ